ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಸಿಲುಕಿಕೊಂಡಿದ್ದಾರೆ ಸದ್ಯ ಲೋಕಾಯುಕ್ತ ತನಿಖೆಯನ್ನ ಎದುರಿಸಬೇಕಾದಂತಹ ಸನ್ನಿವೇಶ ಸಿಎಂ ರಾಜೀನಾಮೆಗೆ ಇದೀಗ ಬಿಜೆಪಿ ಬಿಗಿ ಹಿಡಿದಿದ್ದು ತಮ್ಮ ಹೋರಾಟವನ್ನು ತೀವ್ರಗೊಳಿಸುತ್ತಿದೆ ಮೂಡಾ ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ದಾರೆ ಸಿಎಂ ರಾಜೀನಾಮೆಗಾಗಿ ಈಗ ಬಿಜೆಪಿ ಬಿಗಿ ಹಿಡಿದಿದ್ದು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಹೈಡ್ರಾಮಾ ಸಹ ನಡೆಯಿತು ಫ್ಲೇ ಕಾರ್ಡ್ ಅನ್ನ ಹಿಡಿದು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಿದ್ರು ವಿಧಾನಸೌಧದ ಎಂಟ್ರಿ ಆಯ್ತು ಓಕೆ ಅದಾದ ನಂತರದಲ್ಲಿ ಮುಂದುವರೆದಂತೆ ವಿಧಾನಸೌಧಕ್ಕೆ ಬೀಗ ಹಾಕುವಂತಹ ವಿಫಲ ಯತ್ನವೂ ಕೂಡ ಆಯ್ತು ಹಾಗಾಗಿ ಪೊಲೀಸರು ಪ್ರತಿಭಟನಾಕಾರನ ವಶಕ್ಕೆ ಪಡ್ಕೊಂಡಂತಹ ಸನ್ನಿವೇಶ ಈ ದೃಶ್ಯದಲ್ಲಿ ನೋಡ್ತಾ ಇದ್ರಿ ವಿಪಕ್ಷ ನಾಯಕ ಅಶೋಕ್ ಆದಿಯಾಗಿ ಎಲ್ಲರೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಭಾರಿ ಪ್ರತಿಭಟನೆಯನ್ನು ನಡೆಸಿದ್ರು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅವರ ವಿರುದ್ಧವೇ ಈಗ ಎಫ್ಐಆರ್ ಆಗಬೇಕು ಅಂತ ಕೋರ್ಟ್ ಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಅವರಿಗೆ ಯಾವ ನೈತಿಕತೆ ಇದೆ ಆ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ಹಿಂದೆ ಯಡಿಯೂರಪ್ಪನವರಿಗೆ ಕೇಳಿರಲಿಲ್ವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಡಿಯೋ ವೈರಲ್ ಆಗ್ತಿಲ್ವಾ ಈಗ ಸಿದ್ಧರಾಮಯ್ಯನವರಿಗೆ ಆ ಪ್ರಶ್ನೆ ಅನ್ವಯಿಸಲ್ವಾ ಹೀಗೆ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತು ವಿಧಾನಸೌಧಕ್ಕೆ ಬೀಗ ಹಾಕೋಕೆ ಯತ್ನಿಸ್ತು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ ಮಸೂದ್ ಸದ್ಯ ಅವರ ಪ್ರತಿಭಟನೆ ನಡೆಸೋದಿರ್ಲಿ ಅಥವಾ ಅವರ ಬೇಡಿಕೆಗಳನ್ನ ಅಲ್ಲಿ ಇಡೋದಿರಲಿ ಅದೆಲ್ಲವೂ ಕೂಡ ಓಕೆ ಆದ್ರೆ ವಿಧಾನಸೌಧಕ್ಕೆ ಬೀಗ ಹಾಕ್ತೀನಿ ಅನ್ನುವಂತಹ ಮನಸ್ಥಿತಿ ಏನ್ ತೋರಿಸುತ್ತೆ ದಿವ್ಯಾ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಸಿದ್ದರಾಮಯ್ಯ ಕೂಡ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ನೈತಿಕತೆ ಇಲ್ಲ ಅನ್ನುವಂತಹ ಆಗ್ರಹ ಇಟ್ಕೊಂಡು ಆ ಒಂದು ಮಾತು ಹೇಳ್ಕೊಂಡೆ ಅಂದ್ರೆ ಎಲ್ಲರೂ ಕೂಡ ಈಗ ವಿಧಾನಸೌಧದಲ್ಲಿದ್ದಾರೆ ಸಚಿವ ಸಂಪುಟ ಸಭೆ ಮಾಡ್ತಾ ಇದ್ದಾರೆ ಇವರು ಯಾರಿಗೂ ಕೂಡ ನೈತಿಕತೆ ಇಲ್ಲ ಅನ್ನುವಂತಹ ಡಿಮ್ಯಾಂಡ್ ಇಟ್ಕೊಂಡೆ ವಿಧಾನಸೌಧಕ್ಕೆ ಬೀಗ ಹಾಕಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಿಜೆಪಿ ಅವರು ಬಂದಿದ್ದು ಪ್ರತಿಭಟನೆ ಕೂಡ ಮಾಡಿದ್ರು ಬೃಹತ್ತಾದಂತಹ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಸುಮಾರು ಅರವತ್ತಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಎರಡೂ ಕೋರ್ಟ್ಗಳ ಆದೇಶ ಹಿನ್ನೆಲೆಯಲ್ಲಿ ಬಿಜೆಪಿ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಿದೆ ಆ ಹಿನ್ನೆಲೆಯಲ್ಲಿ ತನ್ನ ಹೋರಾಟ ಬಿಜೆಪಿ ನಾಯಕರು ಇನ್ನಷ್ಟು ತೀವ್ರಗೊಳಿಸಿದರೆ ಇವತ್ತು ಗಾಂಧಿ ಪ್ರತಿಮೆ ಪ್ರತಿಮೆದು ಕೂಡ ಮಾಡಿದ್ರು ಬೀಗ ಅವರ ಪ್ರಯತ್ನವನ್ನ ವಿಫಲಗೊಳಿಸಿದರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ಮುಂದುವರಿಯುತ್ತೆ ಅಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲಾಗುತ್ತೆ ಒಂದ್ ವೇಳೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರೆದ್ರೆ ಲೋಕಾಯುಕ್ತ ಪೊಲೀಸರು ಪಾರದರ್ಶಕವಾದಂತಹ ತನಿಖೆ ಮಾಡುವುದಿಲ್ಲ ತನಿಖೆ ಮೇಲೆ ಇವರ ಅಧಿಕಾರ ಪ್ರಭಾವ ಬೀರುತ್ತೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ರು ಹಾಗಾಗಿ ಪಾರದರ್ಶಕ ಪ್ರಾಮಾಣಿಕ ತನಿಖೆ ಆಗಬೇಕು ಅಂದ್ರೆ ನಿಮ್ಮ ರಾಜೀನಾಮೆ ಕೊಡಬೇಕು ನೀವು ಅನ್ನುವಂಥದ್ದು ಜೊತೆಗೆ ಈಗಾಗಲೇ ಕೋಳಿವಾಡ ಅವರು ಕೂಡ ರಾಜೀನಾಮೆ ಕೊಡಿ ಅನ್ನುವಂತಹ ಸಲಹೆ ಕೊಟ್ಟಿದ್ದಾರೆ ಅವರ ಸಲಹೆಯನ್ನು ಕೂಡ ನೀವು ಮಾನ್ಯ ಮಾಡಬೇಕು ಎರಡು ಕೋರ್ಟ್ಗಳ ಆದೇಶಗಳಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ನಿಮ್ಮ ಪೋಸ್ಟ್ ಇಂದ ಇಳಿಬೇಕು ಅನ್ನುವಂತಹ ಆಗ್ರಹ ಕೂಡ ಮಾಡಿದ್ರು ಜೊತೆಗೆ ಇಡೀ ಪ್ರಕರಣದ ಪಾರದರ್ಶಕ ತನಿಖೆ ಲೋಕಾಯುಕ್ತ ಪೊಲೀಸರಿಂದ ಆಗೋದಿಲ್ಲ ಹಾಗಾಗಿ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ರು ಇವತ್ತಿನ ಪ್ರತಿಭಟನೆ ಮೂಲಕ ಒಂದು ರೀತಿಯಲ್ಲಿ ಜನಾಂದೋಲನವಾದಂತಹ ರೂಪದಲ್ಲಿ ನಾವು ಪ್ರತಿಭಟನೆ ಮುಂದುವರಿಸುತ್ತೇವೆ ಜಿಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಒಂದು ಹೋರಾಟ ಮುಂದುವರಿಯುತ್ತೆ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ವಿಶ್ರಮಿಸುವುದಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಈ ಮೂಲಕ ಒಂದಂತಹ ಬಿಜೆಪಿ ನಾಯಕರು ರವಾನೆ ಮಾಡಿದ್ದಾರೆ ದಿವ್ಯಾ ಓಕೆ ಥ್ಯಾಂಕ್ ಯು ಮಸೂದ್ ದಿವ್ಯಾಸ್ ಮಾಹಿತಿಗೆ